साकोळी तालुक्यातील जोडकुळी गावामध्ये सरकारी प्राथमिक व माध्यमिक शाळा अनेक सुविधांपासून वंचित राहिलेली आहे. या शाळेमध्ये इयत्ता पहिली पासून ते आठवी पर्यंतचे विद्यार्थी शिक्षण घेण्यासाठी येतात, पण बसण्यासाठी वर्गच नाहीत. म्हणून जोडकुळी गावामधील असलेल्या समुदाय भवन येथे मुलांना शिकवण्याची वेळ आली आहे. सरकारी प्राथमिक व माध्यमिक शाळांमध्ये विद्यार्थ्यांसाठी कोणत्याच प्रकारच्या सुविधा नाहीत. शिक्षण घेण्यासाठी फक्त 6 वर्ग आहेत, पण 8वी पर्यंत शिक्षण घेणारे विद्यार्थी असल्याने कमीत कमी 10 वर्गाची व्यवस्था करणे अत्यंत गरजेचे आहे. विद्यार्थ्यांसाठी शौचालय नाही, पिण्यासाठी पाणीही नाही, अशा क्रूर परिस्थितीत कसे काय शिक्षण घ्यावे असा आक्रोश शाळेचे मुख्याध्यापक VI जन्मटी यांनी व्यक्त केला. ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಜೋಡಕುಳಿ ಈ ಶಾಲೆ ಈ ಊರಿನ ಶಾಲೆಯಲ್ಲಿ ಈಗ ಸದ್ಯದ ಮಟ್ಟಿಗೆ 2019-20 ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ 650 ಮಕ್ಕಳಿದ್ದು ಶಿಕ್ಷಕರು 10 ಜನ ಕೆಲಸ ಮಾಡುತ್ತಿದ್ದಾರೆ. ತರಗತಿಗಳ ಸಂಖ್ಯೆ ಇಲ್ಲಿ 6 ಇವೆ. ಇನ್ನೂ ನಮಗೆ 10 ಕೊಠಡಿಗಳ ಅವಶ್ಯಕತೆ ಇರುತ್ತದೆ, ಹಾಗೂ ಶಿಕ್ಷಕರು ಕೂಡ ಇನ್ನೂ ನಮಗೆ 13 ಜನ ಕೊರತೆ ಇರುತ್ತದೆ. ಅದೇ ರೀತಿ ಮತ್ತು ಮಕ್ಕಳಿಗೆ ಕುಡಿಯುವ ನೀರನ್ನು ಕೂಡ ಇಲ್ಲಿ ಇದರ ಅನಾನುಕೂಲತೆ ಇದೆ. ನೀರಿನ ಅಭಾವ ಇರೋದ್ರಿಂದ ನೀರು ಮೇಲಿನ ಮೇಲೆ ಬರ್ತಾ ಇಲ್ಲ, ಅದನ್ನು ಟ್ಯಾಂಕರ್ ಮುಖಾಂತರ ಸಪ್ಲೈನೂ ಕೂಡ ಆಗುತ್ತಿದೆ. ಅದೇ ರೀತಿ ಮತ್ತು ಇಲ್ಲಿ ಕಟ್ಟಡಗಳ ಕೊರತೆ ಸಲುವಾಗಿ ನಾವು ಮೇಲಾಧಿಕಾರಿಗಳಿವೆ, BO ಸಾಹೇಬರು ಚಿಕ್ಕುಡಿಯವರಿಗೆ ಹಾಗೂ DDPI ಸಾಹೇಬರು ಚಿಕ್ಕುಡಿಯವರಿಗೆ ಇದ್ರ ಬಗ್ಗೆ ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ. 2013-14 ಜೋಡಕುಳಿ ಗ್ರಾಮಕ್ಕೆ ಸರ್ಕಾರಿ ಪ್ರೌಢಶಾಲೆ ಮಂಜೂರಾಗಿದ್ದು 2013-14 ಇಲ್ಲಿಯವರೆಗೆ ಪ್ರೌಢಶಾಲೆಗೆ ತನ್ನದೇ ಆಗಿರ್ತಕ್ಕಂಥ ಸ್ವಂತ ಕಟ್ಟಡ ಇರೋದಿಲ್ಲ. 2018-19 ಸಾಲಿನಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಪ್ರೌಢಶಾಲೆಗೆ ಕಟ್ಟಡ ಮಂಜೂರಾಗಿ ಟೆಂಡರ್ ಆಗಿರುತ್ತದೆ, ಆದರೆ ಇನ್ನೂವರೆಗೆ ಕಾಮಗಾರಿ ಪ್ರಾರಂಭ ಆಗಿರೋದಿಲ್ಲ. ಮಾರ್ಚ್ ತಿಂಗಳಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಪ್ರೌಢಶಾಲೆ ಕಟ್ಟಡನ ತಕ್ಷಣ ಮಂಜೂರು ಮಾಡಲಿಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯವರಿಗೆ ಸೂಚಿಸಲಿಕ್ಕೆ ನಾವು ಮನವಿಯನ್ನು ಸಲ್ಲಿಸಿದೆವು. ಈಗಾಗಲೇ 9ನೇ ತರಗತಿಯಲ್ಲಿ 80 ವಿದ್ಯಾರ್ಥಿಗಳು ಇಲ್ಲಿಯವರೆಗೆ ದಾಖಲಾತಿ ಪಡೆದುಕೊಂಡಿದ್ದು ಇನ್ನೂ ಪ್ರವೇಶಗಳು ಪ್ರಾರಂಭವಿದ್ದು 10ನೇ ತರಗತಿಯಲ್ಲಿ 62 ಮಕ್ಕಳು ದಾಖಲಾಗಿರುತ್ತಾರೆ. ಆದ್ದರಿಂದ ತಕ್ಷಣ ನಮ್ಮ ಪ್ರೌಢಶಾಲೆಗೆ ಬೇಕಾಗಿರ್ತಕ್ಕಂಥ ಕಟ್ಟಡವನ್ನು ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು ಪ್ರಾರಂಭಿಸಲಿಕ್ಕೆ ಮಾನ್ಯ ಶಾಸಕರಿಗೂ ನಾವು ಮನವಿಯನ್ನು ಸಲ್ಲಿಸಿದೆವು. ನಮ್ಮ ಪ್ರೌಢಶಾಲೆಯ SMS ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವಗೌಡ ಪಳ್ಳವರಿಗೂ ಸಹಿತ ನಾವು ಅವ್ರ ಗಮನಕ್ಕೆ. या शाळेमध्ये एकूण 650 विद्यार्थी आहेत, पण यांना शिकविण्यासाठी फक्त 10 शिक्षक आहेत. नियमाप्रमाणे शाळेमध्ये 23 शिक्षकांची गरज असते, म्हणून अजून 13 शिक्षक असणे अत्यंत गरजेचे आहे. 2013-14 साली इयत्ता 8वी व 9वी शिक्षण सुविधासाठी मंजुरी देण्यात आली होती, पण वर्गच नसल्याने विद्यार्थ्यांना अनेक संकटांना सामोरे जावे लागत आहे. शिक्षणामुळे आयुष्य जगण्याची दिशा मिळते. सरकारकडून शिक्षणाला अधिक प्राधान्य दिले जात असताना जोडकुरळीमध्ये या शाळेकडे दुर्लक्ष का केले जात आहे असा प्रश्न उद्भवतो. चिक्कोडीचे समाजसेवक चंद्रकांत हुक्केरी यांनी आक्रोश व्यक्त केला आहे. निदान आता तरी या शाळेला सुविधा उपलब्ध करून देऊन विद्यार्थ्यांचे जीवन चांगले करण्याची नितांत गरज आहे.